ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬಾ ಟೇಸ್ಟಿ ಆಗಿರುವಂತಹ, ಆರೋಗ್ಯಕರವಾಗಿರುವಂತಹ ಚಿಕ್ಕು ಹಣ್ಣಿನ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಸಪೋಟ ಅಂತ ಕೂಡ ಕರಿತೀವಿ, ಚಿಕ್ಕು ಅಥವಾ ಸಪೋಟ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇವಾಗ ಏನೇನು ಸಾಮಗ್ರಿಗಳು ಬೇಕಾಗತ್ತೆ ಅಂತ ನೋಡ್ಕೊಂಬರೋಣ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಣ್ಣು ತಿನ್ನಲಿಕ್ಕೆ ಇಷ್ಟ ಇಲ್ಲ ಅಂದರೆ ಈ ಥರ ನೀವು ಜ್ಯೂಸ್ ಅಥವಾ ಮಿಲ್ಕ್ ಶೇಕ್ ಮಾಡಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾಲ್ಕು ನಾನು ಚೀಕು ಹಣ್ಣನ್ನು ಕ್ಲೀನಾಗಿ ಫಸ್ಟು ನಾವು ತೊಳೆದಿಟ್ಕೋಬೇಕು. ಕ್ಲೀನಾಗಿ ಇದನ್ನು ತೊಳೆದಿಟ್ಕೊಂಡ್ರೆ ಸ್ವಲ್ಪ ಮಣ್ಣು ಅದು ಇದು ಇರುತ್ತಲ್ವ, ಅದೆಲ್ಲ ಹೋಗಿ ತಕ್ಕೊಂಡಂಗೆ ಆಗತ್ತೆ. ನಂತರ ಮೂರು ಏಲಕ್ಕಿನ ನಾನು ಸಿಪ್ಪೆ ತೆಗೆದು ಈ ಥರ ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಬಾದಾಮಿ ಒಂದು ನಾಲ್ಕು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಎರಡು ಹಾಗೆ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪು ಸಕ್ಕರೆ, ಹಾಗೆ ಒಂದು ಗ್ಲಾಸಷ್ಟು ಕಾಯಿಸಿ ಆರಿಸಿ ಇಟ್ಕೊಂಡಿರುವಂಥ ಹಾಲು. ಇವಾಗ ಹಣ್ಣು ತೊಗೊಂಡಿದ್ದೀನಿ. ಹಣ್ಣನ್ನು ಒಂದೆರಡು ಸರ್ತಿ ಚೆನ್ನಾಗಿ ನೀರೊಳಗೆ ತೊಳೆದ್ಬಿಟ್ಟು ಈ ಥರ ನೋಡಿ ಸಿಪ್ಪೆನೆಲ್ಲ ತೆಗೆದಿಟ್ಕೊಳ್ಬೇಕು. ನೋಡಿ ಈ ಥರ ಮೇಲುಗಡೆ ಬರುತ್ತೆ. ನಂತರ ಹಣ್ಣಾಗಿರೋದನ್ನು ತೊಗೊಳ್ಳಿ ನೀವು. ಯಾಕೆ ಅಂತ ಅಂದರೆ ಸ್ವಲ್ಪ ತಿನ್ನೋ ಟೈಮ್ದೊಳಗೆ ಕುಡಿಯೋ ಟೈಮ್ದೊಳಗೆ ಸ್ವಲ್ಪ ಬಾಯಿಗೆ ಅಂಟಂಟು ಹತ್ತತ್ತೆ ಅಂತೇಳಿ ತುಂಬ ಜನ ತಿನ್ನಂಗಿಲ್ಲ. ಅಂಟು ಹತ್ತಬಾರ್ದು ಅಂತ ಅಂದರೆ ಈ ಥರ ಹಣ್ಣಾಗಿರೋದನ್ನು ತೊಗೊಂಡು ಮಿಲ್ಕ್ ಶೇಕ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನಂತರ ನೀವು ಸ್ವಲ್ಪ ಏನಾದರೂ ಕಾಯಿ ಗತೆ ಇದ್ದರೆ ಈ ಥರ ನಾವು ಬಿಚ್ಚೋ ಟೈಮ್ದೊಳಗೆ ಸ್ವಲ್ಪ ವೈಟ್ ಆಗಿ ಬರುತ್ತೆ, ಅದನ್ನು ನಾವು ಕ್ಲೀನಾಗಿ ತಗೊಂಡಾದ್ಮೇಲೆ ಈ ಥರ ಕಟ್ ಮಾಡಿಕೊಂಡು ಹಾಕಿ ಮಾಡ್ಕೊಂಡ್ರೆ ಸ್ವಲ್ಪ ಅಂಟಂಟು ಕಡಿಮೆ ಆಗುತ್ತೆ. ನಂತರ ಈ ಥರ ಹಣ್ಣು ಇರೋದ್ರಿಂದ ಸ್ವಲ್ಪನೂ ಅಂಟಿರೋಂಗಿಲ್ಲ, ತುಂಬಾ ರುಚಿಯಾಗಿ ಬರುತ್ತೆ. ಈ ಥರ ತಗೊಂಡಾದ್ಮೇಲೆ ಈ ನೋಡಿ ಬೀಜನೆಲ್ಲ ತೆಗೆದಿದ್ದೀನಿ. ನಂತರ ಮೇಲುಗಡೆ ಸಿಪ್ಪೆನೆಲ್ಲ ತಕ್ಕೊಳ್ಬೇಕು. ನೋಡಿ ಈ ಥರ ಸಂದಾಗಿ ಕಟ್ ಮಾಡಿಕೊಂಡು ಇಲ್ಲಿ ಜಾರದೊಳಗೆ ಹಾಕ್ತಾ ಇದ್ದೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಒಳ್ಳೆ ಹೆಲ್ತಿ ಕೂಡ. ನೋಡಿ ರಕ್ತ ಕಡಿಮೆ ಇದ್ದವ್ರಿಗೆ ಕೂಡ ತುಂಬ ಚೆನ್ನಾಗಿ ಒಳ್ಳೆಯದಿದು. ನೋಡಿ ಇದಿಷ್ಟು ಹಾಕೊಂಡಿದ್ದೀನಿ. ಹಾಕೊಂಡಾದಮೇಲೆ ಇದನ್ನು ಕ್ಲೋಸ್ ಮಾಡಿ ಒಂದು ಎರಡು ರೌಂಡು ತಿರುಗಿಸ್ಕೊತಾ ಇದ್ದೀನಿ. ಯಾಕೆ ಅಂತ ಅಂದರೆ ಸ್ವಲ್ಪ ತಿರುಗಿಸೋ ಟೈಮ್ದು ಮೊದಲೇ ನಾವು ಹಾಲು ಸಕ್ಕರೆನ ಹಾಕಿಬಿಟ್ರೆ ಒಂದೊಂದು ಪೀಸ್ ಪೀಸ್ ಹಾಗೆ ಉಳ್ಕೊಂಡು ಬಿಡುತ್ತಲ್ವ. ಹಾಗಾಗಿ ಇದನ್ನು ಒಂದು ಎರಡು ರೌಂಡು ಮೊದಲು ಹಣ್ಣನ್ನು ಈ ಥರ ತಿರುಗಿಸ್ಕೊಂಡು ಆದಮೇಲೆ ನಂತರ ಇವಾಗ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ನಂತರ ಎರಡು ಬಾದಾಮ್, ನಂತರ ಸ್ವಲ್ಪ ಮೂರು ಏಲಕ್ಕಿ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಮೂರು ಏಲಕ್ಕಿನ ಹಾಕ್ಕೊಂಡು ಒಂದು ಗ್ಲಾಸ್ ಕೂಡ ಹಾಲನ್ನು ಹಾಕಿದ್ದೀನಿ. ಅಂದರೆ ಕಾಯಿಸಿ ಆರಿಸಿ ಇಟ್ಕೊಂಡಿರುವಂಥ ಹಾಲು. ನೋಡಿ ಒಂದು ಗ್ಲಾಸಷ್ಟು ಹಾಲು ಹಾಕ್ಕೊಂಡು ಕ್ಲೋಸ್ ಮಾಡಿ ಇದು ಕೂಡ ಎರಡರಿಂದ ಮೂರು ರೌಂಡು ತಿರುಗಿಸ್ಕೊಂಡ್ರೆ ತುಂಬಾ ರುಚಿಯಾಗಿರುವಂತಹ ಸಪೋಟ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮಕ್ಕಳು ಏನಾದರೂ ಹಣ್ಣು ತಿನ್ನಲಿಕ್ಕೆ ಇಷ್ಟ ಪಡದೇ ಇದ್ದರೆ ಈ ಥರ ಸಿಂಪಲ್ಲಾಗಿ ಮಿಲ್ಕ್ ಶೇಕ್ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ತುಂಬ ಹೆಲ್ತಿ ಕೂಡ, ಇಷ್ಟಪಟ್ಟು ಕೂಡ ಕುಡಿತಾರೆ. ಹಾಗೆ ದೊಡ್ಡವ್ರಿಗೂ ಕೂಡ ಈ ಥರ ಮಾಡಿಕೊಡಿ. ಹಣ್ಣು ಇಷ್ಟ ಇಲ್ಲದೇ ಇಲ್ಲದವ್ರಿಗೆ ಈ ಥರ ಮಾಡಿಕೊಡಿ. ನಂತರ ಇವಾಗ ನಾನು ಗ್ಲಾಸ್ ಒಳಗೆ ಹಾಕಿ ತೋರಿಸ್ತಾ ಇದ್ದೀನಿ. ನಾಲ್ಕು ಹಣ್ಣಿಂದು ಈ ಥರ ದೊಡ್ಡ ಗ್ಲಾಸ್ ಇದ್ದರೆ ಎರಡು ಗ್ಲಾಸ್ ಅಷ್ಟು ಆಗುತ್ತೆ, ಸಣ್ಣ ಗ್ಲಾಸ್ ಇದ್ದರೆ ಒಂದು ಮೂರು ಗ್ಲಾಸ್ ಅಷ್ಟು ಆಗುತ್ತೆ. ನೋಡಿ ಇದಿಷ್ಟ ಆಗಿದೆ. ಹಾಗೆ ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾದಾಮನ್ನ ಹಾಕ್ತಾ ಇದ್ದೀನಿ ಮೇಲುಗಡೆ. ನಂತರ ನೀವು ಸ್ವಲ್ಪ ಏನಾದರೂ ತಂಪಾಗಿರೋದು ಇಷ್ಟಪಡೋದಿದ್ರೆ ಸ್ವಲ್ಪ ಐಸ್ ಕ್ಯೂಬ್ನ ಮೇಲುಗಡೆ ಹಾಕ್ಕೊಳ್ಳಿ. ಐಸ್ ಕ್ಯೂಬ್ ಇಲ್ಲ ಅಂತಂದರೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ಹಾಗೆ ಮಕ್ಕಳಿಗೆ ತಂಪಾಗೋದು ಬೇಡ ಅಂತೇಳಿ ನಾನು ಅಂದರೆ ಮಕ್ಕಳಿಗೋಸ್ಕರ ಮಾಡ್ತಾ ಇರೋದಲ್ವ, ಹಾಗಾಗಿ ಐಸ್ ಕ್ಯೂಬ್ ಏನೂ ಹಾಕ್ಕೊಂಡಿಲ್ಲ. ನಿಮಗೇನಾದರೂ ಇಷ್ಟ ಇದ್ದರೆ ಐಸ್ ಕ್ಯೂಬ್ನ ಹಾಕ್ಕೊಳ್ಳಿ, ಅಂದರೆ ತಂಪಾಗಿರುತ್ತೆ, ತುಂಬ ಚೆನ್ನಾಗಿ ಹತ್ತತ್ತೆ ಅಂತೇಳಿ. ನೋಡಿದ್ರಲ್ವ, ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.